ಪ್ರತಿಭೆ ಮುಖ್ಯವೋ ವೇದಿಕೆ ಮುಖ್ಯವೋ ಅಂತ ನೋಡಿದ್ರೆ ಪ್ರತಿಭೆಗಿಂತಲೂ ವೇದಿಕೆ ಮುಖ್ಯ. ಎಷ್ಟು ವರ್ಷದಿಂದ ಪ್ರಯತ್ನ ಉಂಟು, ಅವಕಾಶ ಸಿಕ್ಕಿರಲಿಲ್ಲ, ಈಗ ಬಂತಲ್ಲ ಸರಿಯಾದಂತ ಅವಕಾಶ. ಸೇನಾಪತಿ ಆಯ್ಕೆಗಾಗಿ ಹೇಗೇಗು ಹೋಗುವುದಲ್ಲ ಸಿಗುವುದರ ಅನುಮಾನವೇ ಇಲ್ಲ. ಆದ್ರೆ ಒಂದುಂಟು, ಏನು? ಕೇವಲ ಸಿಗುವ ಅಧಿಕಾರದ ಕುರಿತಾಗಿ ಅಲ್ಲ,
ಅಧಿಕಾರಿ ಅಂತವರಾಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಬೇಕು. ಎಂಥವರು ಹಿಂದೆಲ್ಲ ಇದ್ರಂತೆ ನಾವು ಕೇಳ್ತೇವೆ. ಹೇಗೆ ಶತ್ರುಗಳು ದಾಳಿಯನ್ನ ಸಗಿ ಭೂಮಿಯನ್ನ ಕಬಳಿಸಿದ್ರು ಸಹಿತ ಇವರು ಮಾತ್ರ ಅರಮನೆಯಲ್ಲೇ ಕೂತ್ಕೊಂಡು ಹುಲ್ಲೇನು ಬೆಳೆಯುವುದಿಲ್ಲ, ಅದು ಬಂಜರು ಭೂಮಿ, ಹೋದ್ರೆ ಹೋಗ್ಲಿ ಅಂತೆಲ್ಲ ಮಾತಾಡಿದವರು. ಅವ್ರು ಯಾರು? ಯಾರು? ನಮ್ಮ ವೀರ ಯೋಧರು ಮೃತ್ಯುದವರೆಗೆ ನುಗ್ಗುವಂತಹ ದುಷ್ಟರು ಭ್ರಷ್ಟರು. ಅವ್ರ ಸಾಲಿಗೆ ನಾವು ಸೇರ್ಲೇಬಾರದು. ಮತ್ತೆ ಬದಲಾಗಿ ಸ್ವತಃ ಗರಿಗಳವರೆಗಾಗಿ ಸಾಗಿ ಸೈನಿಕರಲ್ಲಿ ಹೊಸ ಹುಮ್ಮಸ್ಸನ್ನ ಧೈರ್ಯವನ್ನು ತುಂಬುವಂತಹ ಸೇನಾಪತಿ ಆದ್ರೆ ಆಗ ಒಬ್ಬ ಸೈನಿಕ ಹುತಾತ್ಮನಾದರೂ ಅವರ ಸ್ಥಾನವನ್ನು ತುಂಬುವಲ್ಲಿ ಧೈರ್ಯ ಸೇವೆಯನ್ನು ಮಾಡುವಲ್ಲಿ ತಾವೊಂದು ತಾವುಡುವಂತಹ ಸಾವಿರ ಸಾವಿರ ಮಂದಿ ಯುವಕರು ಮುಂದೆ ಬರ್ತಾರೆ. ಆ ನಿಟ್ಟಿನಲ್ಲಿ ಯೋಚಿಸಿದ್ದೇನೆ. ಬರುವಂತಹ ಸಮರ್ಥರನ್ನ ಗೆದ್ದು ಸರ್ವ ಸಮರ್ಥ ನೆನೆಸಿ ಸಮರ್ಥರ ಶಿಷ್ಯನಂತಹ ಸೇನಾಪತಿ ಆಗಬೇಕು ಅಂತ. ಅದು ಒಂದು ಏನು ನಾನೊಬ್ಬರೇ ಬಂದು ನಾನಲ್ಲ, ನೀನು ಸ್ಪರ್ಧೆಗೋಸ್ಕರವೇ ಬಂದದ್ದು. ನಿನ್ನ ಸಿದ್ಧತೆ ಹೇಗಾಗಿ ಪ್ರಪಂಚದಲ್ಲಿ ಮಾತಿಲ್ವ? ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ನಮಗೆ ಇನ್ನು ಕಲೀಲಿಕ್ಕೆ ಉಂಟು ಅಂತ ಭಾವಿಸ್ತಾರೆ, ಅಲ್ಲಿವರೆಗೆ ಬೆಳೀತಾರೆ. ಮುಗೀತು ಅಂತ ತಿಳಿದ ಆ ದಿವಸ ಬಿದ್ದು ಅಂತ ಹೇಳಿ ಖಂಡಿತ. ನಾವೇನು ಸಾಮಾನ್ಯದವರಲ್ಲ, ಎಲ್ಲಾ ರೀತಿಯ ವಿದ್ಯೆಯನ್ನು ಅಥವಾ ಯುದ್ಧವನ್ನು ಕರಗತ ಮಾಡಿಕೊಂಡವರಿದ್ದೇವೆ. ಹೌದು, ಬರುವವರು ಎಂತವರು ಸಮರ್ಥರು, ಯಾರೇ ಬರಲು ಸೋಲು ಗೆಲುವು ದೇವರಿಗೆ ಬಿಟ್ಟ ಪ್ರಯತ್ನ. ಇವರೆಲ್ಲರ ಬಾಯಲ್ಲಿ ನಾನು ಬಾದಿತ್ತು ಎನ್ನುವರು ಇಲ್ಲಿಂದ ಹೋಗುವುದಿಲ್ಲ. ಆದ್ರೆ ಸೇನಾಧಿಪತಿ ನೀನೇ ಆಗಿಲ್ಲ ಅಥವಾ ನಾನೇ ಆಗಿ, ಆದ್ರೆ ಒಮ್ಮೆ ನೀನೇ ಆದೆ ಅಂತಾದ್ರೆ ನಿನ್ನ ಪ್ರಾಣ ಸ್ನೇಹಿತನಾಗಿ ಸಂತೋಷ. ಆದ್ರೆ ಒಂದು ಏನು ಅವಕಾಶ ಸಿಗದೆ ಹೋದ್ರೆ ತಲೆಮರೆಯ ಕಾಯ ಬೀಳಬೇಕಾದ ಸತ್ಯ. ಅವಕಾಶ ಸಿಕ್ಕರೆ ನೋಡುವವರ ಕಣ್ಣಿಗೆ ಸಂತೋಷ ಕೊಡುವಂತಹ, ಅಲ್ಲ ಮುಟ್ಟುವವರ ಕೈಗೆ ಮುದ ಕೊಡುವಂತಹ, ಅಲ್ಲ ಸೇವಿಸುವವರ ನಾಲಿಗೆ ಸಿಹಿ ಕೊಡುವಂತಹ ಹಣ್ಣು ಆಗ್ಲಿ. ಇಲ್ಲ ಅಲ್ಲಿ ಸಾಗ್ರೆ
ವರ್ತಮಾನ ಕಾಲದ ಮಹಾರಾಜ ವಸಂತರತ್ನ ಎಷ್ಟೋ ಕಾಲದ ಹಿಂದೆ ಅನೇಕ ಸುಮಕ್ಕಳು ಆಳಿ ಬಾಳಿ ಬೆಳಗಿದಂತಿರುವಂತಹ ನಾಡನ್ನ ಈ ವಸಂತರತ್ನ ಈ ಪದ್ಮಗಿರಿಯ ಸಿಂಹಾಸನವನ್ನು ಏರುತ್ತಾ ಇದ್ದೇನೆ ಅಂತಾದ್ರೆ ಇದು ನನ್ನ ಭಾಗ್ಯ, ಇದು ನನ್ನ ಸೌಭಾಗ್ಯ ಅನ್ನುವುದಾಗಿ ಅನಿಸಿಕೊಂಡಿದ್ದೇನೆ. ಎಂದಿನ ಹಾಗೆ ಸಕಾಲಕ್ಕೆ ಸರಿಯಾಗಿ ನಾನು ಬ್ರಾಹ್ಮಿಣಿ ಮುಹೂರ್ತಕ್ಕೆ ಸಂತಾನ ಮಂಗಳ ಸ್ನಾನವನ್ನ ಪೂರೈಸಿ ಹಣನ ಅಡಿದಾವರೆಗೆ ವಂದಿಸಿ ಗುರು ದತ್ತವಾದಂತಹ ತೀರ್ಥ ಪ್ರಸಾದವನ್ನ ಸ್ವೀಕಾರ ಮಾಡಿದ ನಾನು ಸಕಾಲಕ್ಕೆ ಸರಿಯಾಗಿ ಒಟ್ಟೋದಕವನ್ನ ಕೊಟ್ಟಿರುವಂತಹ ಶುಭದ ಸಂದರ್ಭ ನೋಡಿ ಕೇಳಿ ಬರುತ್ತಾ ಇದೆ ಉದ್ಘಾನ. ವಸಂತ ರತ್ನರಿಗೆ ಜಯವಾಗಲಿ ಶುಭವಾಗಲಿ ಅನ್ನುವ ಉದ್ಘಾನವನ್ನ ಕೇಳುತ್ತಿದ್ದಾಗ ನನ್ನ ಹೃದಯವೇ ತುಂಬಿ ಹೋಯಿತು. ಸ್ವಾಮಿ ನಿತ್ಯವೂ ನಡೆಯಬೇಕಾಗಿರ್ತಕ್ಕಂತಹ ಕಾರ್ಯಕಲಾಪ ವಾದ್ಯಘೋಷ ಮಂತ್ರಘೋಷ ಗಾಯನ ನರ್ತನ ವಿಧ ವಿಧದ ವಿಧ ವಿಧದ ಕಾರ್ಯಕ್ರಮ ಎಂದಿನ ಹಾಗೆ ಸಾಂಗವಾಗಿ ನೆರವೇರುತ್ತಾ ಇದೆ. ಆ ಮಟ್ಟಿಗೆ ಸಮಾಧಾನ ರಾಜ ಪ್ರತ್ಯಕ್ಷ ದೇವತ ಅನ್ನುವ ಹಾಗೆ ನಮ್ಮ ಪ್ರಜಾಕೋಟಿಗಳು ನಂಬಿಕೊಂಡಿದ್ದಾರೆ. ನಮ್ಮ ಪ್ರಜಾಜನರನ್ನ ಮಕ್ಕಳಂತೆ ಕಾಪಿಟ್ಟುಕೊಂಡು ಬಂದವನು ಈ ವಸಂತರತ್ನ ಅಂತ ಹೇಳಿಕೊಳ್ಳುವುದಕ್ಕೆ ಹೆಮ್ಮೆಯಾಗುತ್ತಾ ಇದೆ ಸ್ವಾಮಿ. ರಾಜಕೀಯ ರಂಗದಲ್ಲೋ ಉಳಿದ ವಿಭಾಗದಲ್ಲೋ ಯಾವುದೇ ಆಗಿರತಕ್ಕಂತಹ ಕೊರತೆಯನ್ನ ಕಂಡವ ನಾನಲ್ಲವೇ ಅಲ್ಲ, ಸಾಂಸಾರಿಕದಲ್ಲಿಯೂ ಹೌದು. ಹಾಗಿದ್ರೆ ಕೆಲವು ದಿನದಿಂದ ಬಂದಂತಹ ಸಮಸ್ಯೆ ಮತ್ತೇನಲ್ಲ, ಸೇನಾ ನಾಯಕನ ಸ್ಥಾನವನ್ನ ಪಡೆದಂತಹ ವ್ಯಕ್ತಿ ಅವನ ಬದುಕಿನಲ್ಲಿ ವೃದ್ಧಾಪ್ಯವೇ ಬಂದು ಹೋಯಿತು ನೋಡಿ. ಹಾಗಾದ್ರೆ ಆತ ಆ ಕಾಲವನ್ನ ಕಳೆಯುವಂತ ಸ್ಥಿತಿ ಬಂತು ಅಂತಾದ್ರೆ ಆ ಸ್ಥಾನಕ್ಕೆ ಇನ್ನೊಬ್ಬ ವ್ಯಕ್ತಿ ಬೇಕು ತಾನೆ. ಅಂತ ಮಹಾತ್ಮನಾರಿದ್ದಾರೆ, ಡಂಗುರವನ್ನ ಸಾರಿದ್ದಾಯಿ ಕಾಣುವ ಪದ್ಮಗಿರಿಯಲ್ಲಿ ಅನೇಕ ಸೈನಿಕರು ಸ್ಪರ್ಧಾಳುಗಳಾಗಿ ಬಂದಿದ್ದಾರೆ, ಅದರಲ್ಲಿಯೂ ಕೂಡ ಭಾಗವಹಿಸಿದ್ದಾರೆ. ಎಲ್ಲರನ್ನೂ ಗೆದ್ದಂತ ಒಬ್ಬ ವ್ಯಕ್ತಿ ವಿಜೇತನಾಗಿದ್ದಾನೆ. ಅಂತ ವ್ಯಕ್ತಿಗೆ ನಾವು ಈ ನಾಡಿನ ಸರ್ವ ಸೇನಾ ನಾಯಕನ ಪದವಿಯನ್ನ ಕೊಡಬಹುದೋ ಅನ್ನುವಂತಹ ವಿಚಾರಕ್ಕೆ ನಾವು ಬಂದಿದ್ದೇವೆ. ಕೇವಲ ನಮ್ಮ ಸಮ್ಮುಖದಲ್ಲಿ ಮಾತ್ರ ಅಲ್ಲ, ಗುರುಗಳಿದ್ದಾರೆ ಧರ್ಮನಿಧಿಗಳು, ಅವರ ಸಮ್ಮುಖದಲ್ಲೇ ನಿತ್ಯರ್ಥ ಆಯಿತು ಅಂತಾದ್ರೆ ನಮಗೆ ಯಾವ ಸಮಸ್ಯೆ ಇಲ್ಲ. ಹಾಗಾಗಿ ಅವರ ಸಮ್ಮುಖದಲ್ಲಿಯೇ ಸರಿಯಾದಂತಹ ಆ ವೇಳೆಯಲ್ಲಿಯೇ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಬೇಕು ಅನ್ನುವ ಸಂಕಲ್ಪವನ್ನು ಮಾಡಿದವನು ವಸಂತರತ್ನ. ಇದೇ ಶುಭ ಮುಹೂರ್ತ, ಧರ್ಮ ನಿಧಿಗಳನ್ನ ಸಭೆಗಾಗಿ ಕರೆಸಿಕೊಂಡು ಆ ವಿಜೇತರಂತ ವ್ಯಕ್ತಿಯನ್ನ ಕರೆಸಿಕೊಂಡು ಈ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುವುದೇ ಸೂಕ್ತ ಅನ್ನುವ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಹಾಗಾಗಿ ಗುರುಗಳನ್ನೇ ಕರೆದುಕೊಳ್ಳುತ್ತೇನೆ. ಓ ಗುರುವರ್ಯಾ ವಿಜೇತನಾಗಿದ್ದಾನೆ. ತಮ್ಮ ಎದುರುಗಡೆಯಲ್ಲಿಯೇ ಆ ವ್ಯಕ್ತಿಯನ್ನ ಕರೆದುಕೊಂಡು ಈ ಸಮಸ್ಯೆ ಬಗೆಹರಿಸುವುದಲ್ಲ ಸ್ವಾಮಿ, ಕರೆದುಕೊಳ್ಳಬಹುದು ಯಾರಲ್ಲಿ ಬರಲಿಕ್ಕೆ ಅವನಲ್ಲಿ.